ಬಸವ ಪುರಾಣದ ಇಂದಿನ ದಿನದಲ್ಲಿ ಮುಗ್ಧನಾಗಿರುವಂತಹ ಒಬ್ಬ ಸಚ್ಚಾರಿತ್ರ್ಯವಂತ ಪರಮ ತಪೋನಿಧಿ ಪರಮ ಪವಿತ್ರ ಪುಣ್ಯಾತ್ಮ ಮುಗ್ಧ ಅಂದ್ರೆ ಮುಗ್ಧ ಕೂಸು ಹುಚ್ಚರ ತೆರನಾದಿಯಲ್ಲಿ ಮೈಮರೆತಿರುವಂತಹ ಮಹಿಮಾಶಾಲಿ ಆತ ಬಸವ ಕಲ್ಯಾಣದ ಸಮೀಪದೊಳಗೆ ಇರುವಂತಹ ಶಿವಪುರ ಅನ್ನೋ ಗ್ರಾಮ. ಆ ಶಿವಪುರ ಗ್ರಾಮದ ವರಭಕ್ತಿ ಶೀಲ ಮುಕ್ತಿ ಶೀಲೆ ಅನ್ನೋ ಇಬ್ಬರು ಗಂಡ ಹೆಂಡತಿ ದಂಪತಿಗಳು. ವರಭಕ್ತಿ ಶೀಲ ಮುಕ್ತಿ ಶೀಲೆ ಗಂಡ ಹೆಂಡತಿ ಹೆಸರು. ಅವರ ಕರುಳ ಕುಡಿ ಮುಗ್ಧ ಸಂಗಮನಾಥ ಮುಗ್ಧ ಸಂಗಮನಾಥ ಮುಗ್ಧ ಸಂಗಯ್ಯ ಅಂತ ಕರೀತಾರೆ. ಯಾರೇಳು ವರ್ಷದ ಬಾಲಕನಾಗಿರುವ ಕಾಲಕ್ಕ ಮುಗ್ಧ ಸಂಗಮನಾಥನಿಗೆ ಭಗವಂತನನ್ನ ದೇವನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆನ್ನುವ ಹಂಬಲ ಇಚ್ಛೆ ಆಗ್ತದೆ. ಶ್ರೀಶೈಲಕ್ಕೆ ಹೋಗಿ ಬಿಲ್ವ ವನದೊಳಗ ಪತ್ರಿಯ ವನದೊಳಗ ಎಷ್ಟೋ ದಿನಗಳ ಪರ್ಯಂತರ ಜಪ ತಪ ಅನುಷ್ಠಾನವನ್ನ ಮುಗ್ಧ ಸಂಗಮನಾಥ ಮುಗ್ಧ ಸಂಗಯ್ಯ ಉಪ್ಪಲಗಿರಿಯ ಉಪ್ಪಲ ದಿನ್ನಿಯ ಸಂಗಮನಾಥ ಅಲ್ಲಿ ಎಲ್ಲವನ್ನ ಅನುಷ್ಠಾನ ಜಪ ತಪ ಎಲ್ಲ ಮುಗಿಸಿಕೊಂಡು ಸರ್ವ ಸಿದ್ಧಿಯನ್ನೇ ಸಂಪಾದಿಸಿಕೊಂಡು ಶ್ರೀಶೈಲದ ಮಲ್ಲಿನಾಥನನ್ನೇ ಮಲ್ಲಿಕಾರ್ಜುನನನ್ನೇ ಸಾಕ್ಷಾತ್ಕಾರ ಮಾಡಿಕೊಂಡಾಗ ದರ್ಶನ ಆದಾಗ ಭೆಟ್ಟಾದಾಗ ನಾ ಇಲ್ಲೇ ಇರುತ್ತೀನಿ ಅಂದಾಗ ಮಲ್ಲಿನಾಥ ಅಂತಾನೆ ಮಲ್ಲಿಕಾರ್ಜುನ, ಇಲ್ಲಿರೋದು ನಿನ್ನ ಜಾಗ ಅಲ್ಲ, ಕಲ್ಯಾಣಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ದಿವಸ ಇದ್ದು ಆಮೇಲೆ ನಡುನಾಡ ಗಿರಿ ಶ್ರೀಶೈಲ ಅಂತ ಪ್ರಸಿದ್ಧಿ ಆಗ್ತದ ನಿನ್ನಿಂದ, ಅಲ್ಲಿ ಹೋಗು ಉಪ್ಪಲದಿನ್ನಿಗೆ. ವಿಜಯಪುರ ಜಿಲ್ಲೆಯ ಈಗಿನ ಬಬಲೇಶ್ವರ ತಾಲೂಕಿನ ಸಮೀಪದಲ್ಲಿ ಇರುವ ಗ್ರಾಮ ಅದು, ನಿನ್ನಿಂದ ನಡುನಾಡ ಶ್ರೀಶೈಲ ಆಗ್ತದಪ್ಪ, ಅಲ್ಲಿ ನಿನ್ನ ಕಾಯಂ ವಾಸಸ್ಥಾನ, ಅಲ್ಲಿಗೆ ಹೋಗ್ಬೇಕು. ಹಂಗಂದ್ರೆ ಅದು ನಡುನಾಡ ಶ್ರೀಶೈಲ ಆಗಬೇಕಂದ್ರೆ ಮಲ್ಲಿನಾಥ ನಾವೊಬ್ಬನ ಇದ್ರೆ ಹೆಂಗಾಗ್ತದ, ನೀನೂ ಬರ್ಬೇಕಲ್ಲಿ. ಮುಗ್ಧ ಸಂಗಯ್ಯ ಮುಗ್ಧ ಸಂಗಮನಾಥನ ಭಕ್ತಿಗೆ ಒಲಿದು ಉಪ್ಪಲದಿನ್ನಿಗೆ ಬಂದ ಶ್ರೀಶೈಲ ಮಲ್ಲಯ್ಯ. ಅಂತ ಮುಗ್ಧ ಸಂಗಮನಾಥ ಕಲ್ಯಾಣಕ್ಕೆ ಬಂದ, ಬರುವುದರೊಳಗ ಗೊತ್ತಾತು ಲಿಂಗ ಪೂಜೆಗೆ ಕುಳಿತುಕೊಂಡಿರುವಂತ ಬಸವಣ್ಣನವರಿಗೆ ಗುರುತಾಗ್ತಾದ, ನನ್ನ ಗುರು ಕೂಡಲ ಸಂಗಮನಾಥ ಕೂಡಲ ಸಂಗಯ್ಯನೇ ಇವತ್ತು ಕಲ್ಯಾಣಕ್ಕೆ ಹೊರಟಿದ್ದಾನೆ, ಬರ್ಲಿಕ್ಕತ್ತಿದ್ದಾನೆ. ಸಮಸ್ತ ಎಲ್ಲ ಶರಣ ಸಂಕುಲ ಮುಗ್ಧ ಸಂಗಮನಾಥನನ್ನ ಕಲ್ಯಾಣಪುರದೊಳಗೆ ಪ್ರವೇಶ ಮಾಡಿಕೊಂಡ್ರಲ್ಲ, ಬಾಗಲದೊಳಗ ಕಲ್ಯಾಣದ ಅಗಸಿ ಬಾಗಲದೊಳಗ ಬರುವುದರೊಳಗ ಅಲ್ಲಿರುವಂತ ಹತ್ತಾರು ಜನ ಮಾತಾಡಕತ್ತಿದ್ರು, ಬಸವಣ್ಣ ಪ್ರಸಾದ ಮಾಡಿಸ್ತಾನ ನಮಗ, ಕೈ ತುಂಬ ಕಾಣಿಕೆ ದಕ್ಷಿಣೆ ಕೊಡ್ತಾನ. ಅದರೊಳಗೆ ಕೆಲವು ಜನ ಹಿಂಗೆ ಮಾತಾಡ್ಕೊಂತ ವೇಷಾಸ್ತ್ರೀಯರ ಮನೆಯೊಳಗೆ ಏನು ಅದ್ಭುತವಾದ ಸ್ವರ್ಗ ಸುಖವನ್ನು ಕಂಡೆವಲ್ಲ ಅಂತ ಮಾತಾಡ್ತಿದ್ರು. ಅದು
ಈ ಮುಗ್ಧ ಸಂಗಯನ ಕಿವಿಯೊಳಗ ಉಪ್ಪಲಗಿರಿ ಉಪ್ಪಲದಿನ್ನಿ ಸಂಗಮನಾಥನ ಕಿವಿಯೊಳಗ ಬಿತ್ತು. ಇದು ಒಂದು ಏನೋ ವಿಶೇಷವಾಗಿರುವಂತಹ ಕಾರ್ಯ ಇರಬೇಕು. ದೇವರು ಸ್ವರ್ಗದೊಳಗಿರ್ತಾನ ಅಂತ ಕೇಳೀನಿ, ಇಲ್ಲಿ ವೇಷಾಸ್ತ್ರೀಯರ ಮನೆಯೊಳಗದಾನ ಅಂದ್ರೆ ಅದೇ ಸ್ವರ್ಗನೇ ಅಲ್ಲ. ಬಂದ ಬಸವಣ್ಣನವರು ತಮ್ಮ ಮಹಾಮನೆಗೆ ಕರ್ಕೊಂಬಂದ್ರು ಅಂತಾನ ಸಂಗಮನಾಥ. ಬಸವಣ್ಣ, ನಾನು ವೇಷಾಸ್ತ್ರೀಯ ಮನೆಗೆ ಹೋಗ್ಬೇಕಪ್ಪ. ಬಸವಣ್ಣನವರ ಧರ್ಮ ಪತ್ನಿ, ಇಬ್ಬರು ಧರ್ಮಪತ್ನಿಯರು, ಸೊಡ್ಡಳ ಬಾಚರಸ, ಹಡಪದ ಅಪ್ಪಣ್ಣ, ಕನ್ನದ ಬೊಮ್ಮಯ್ಯ, ಅಂಬಿಗರ ಚೌಡಯ್ಯ, ದಸರಯ್ಯ, ಡೋಹರ ಕಕ್ಕಯ್ಯ, ಎಲ್ಲ ಶರಣ ಸಂಕುಳ ಗಾಬರಿಯಾಗಿಬಿಡಿತು. 10-14 ವರ್ಷದ ಈತ ವೇಷಾಸ್ತ್ರೀಯ ಮನೆಗೆ ಹೋಗ್ಬೇಕಂತ ಸಂಗಮನಾಥ ಗುರುದೇವ, ಏನೋ ಯಪ್ಪ ಏನು ನಿನ್ನ ಇಚ್ಛೆ ಅಂದ್ರು ಬಸವಣ್ಣವ್ರು. ಇಲ್ಲಪ್ಪ, ದಾರ್ಯಾಗಲ್ಲಿ ಬರಾಗ ಮಾತಾಡಕ್ಕತ್ತಿದ್ರು ಸ್ವರ್ಗ ಸುಖ ಅಂತಂದಾರ, ನಾ ಹೋಗಬೇಕು. ಶರಣನನ್ನ ಕರೆದು ಮುಗ್ಧ ಸಂಗಮನಾಥರನ್ನು ತಮ್ಮ ಮನೆಯೊಳಗೆ ಸ್ನಾನ ಪೂಜಾ ಎಲ್ಲ ಮುಗಿಸಿ ಸುಗಂಧ ದ್ರವ್ಯಗಳನ್ನು ಹಾಕಿ ರೇಷ್ಮೆ ಬಟ್ಟೆಗಳನ್ನು ತೊಡಿಸಿ ಒಬ್ಬ ಶರಣನಿಗೆ ವ್ಯವಸ್ಥೆ ಮಾಡಿ ಒಯ್ದು ವಿಚಾರ ನಾರಿ ಅನ್ನೋ ವೇಷಾಸ್ತ್ರಿ ಯಾವಳದಾಳ ನೋಡು ಅವ್ರ ಮನೆಗೆ ಹೋಗಿ ಶಿವ. ಇವನು ಸಂಗಮನಾಥ, ಮುಗ್ಧ ಸಂಗಮನಾಥ್ ಅವರ ಮನೆ ಮುಂದೆ ಹೋಗಿ ನಿಂತ. ಶರಣರೊಬ್ಬರು ಜೊತೆಗಿದ್ದರು, ಒಳಗಾದರು, ಪಾದಕ್ಕೆ ನೀರು ಹಾಕಿ ಸಂಗಮನಾಥನ್ನ ಒಳಗೆ ಕರ್ಕೊಂಡು, ಮನೆಯೆಲ್ಲ ಶೃಂಗಾರ ಆಗಿತ್ತು, ದೊಡ್ಡ ಮಂಚದ ಮೇಲೆ ಹೂವಿನ ಹಾಸಿಗೆ ತಯಾರ ಮಾಡಿದ್ಲು ಆ ವೇಷಾಸ್ತ್ರಿ. ಇದು ಸ್ವರ್ಗ ಅಂತಲ್ಲ ಮಾತಾಡಕ್ಕತ್ತಿದ್ರು, ನಿಮ್ಮ ಮನೆ ಸ್ವರ್ಗ ಅಂತಲ್ಲ ಅಂದ್ರೆ ಇಲ್ಲಿ ದೇವ್ರದಾನಿಲ್ಲ. ಆ ವೇಷಾಸ್ತ್ರಿ ಗಾಬರಿ ಆಗಿಬಿಟ್ಲು. ಒಂದಕ್ಕೊಂದು ತಾಳಿಲ್ಲ, ತಂತಿಲ್ಲ, ಸಂಬಂಧಿಲ್ಲ, ಸೂತ್ರ ಇಲ್ಲ. ಮಲಗು ಕೋಣಿ ಕರ್ಕೊಂಡು ಆದ್ಲು ಇಲ್ಲಿ ಕೋಣೆ. ಹಾ, ಏನ್ ಚಂದದ ಇದು, ಎಂಥ ಮಂಚ, ಹೂವಿನ ಹಾಸಿಗೆ, ಅದಕ್ಕ ದೇವ್ರು ಇಲ್ಲಿ ಮಲ್ಕೊಂತಾನ, ಅದಕ್ಕ ಸ್ವರ್ಗ ಇಲ್ಲಿ ಅದ ಆಗಲಿ ಅಂತ ಅವ್ರ ಮನೆಯೊಳಗೆ ಸ್ನಾನಕ್ಕೆ ಹಾಕ. ಸ್ನಾನ ಮಾಡ್ಕೊಂಬಂದು ಅದ ಹೂವಿನ ಮಂಚದ ಮೇಲೆ ಪೂಜೆ ಕುಂತು ಬಿಟ್ಟ. ಅಷ್ಟೊತ್ತಿಗಾಗಲೇ ಈ ವೇಷಾಸ್ತ್ರೀ ಅಂತಾಳೆ, ನಮ್ಮ ಭಾಗ್ಯದ ಬಾಗಿಲು ತೆರೆಯುವ ಯೋಗ ಇಂದು ಕೂಡಿ ಬಂದ. ದೇಹದ ಸೌಖ್ಯವನ್ನ ಸುಖವನ್ನ ಇಂದು ಕೊನೆಯದಾಗಿ ಮಾಡಿಬಿಡಬೇಕು. ಆ ಓಣಿಯೊಳಗೆ ಇರೋ ಎಲ್ಲ 100+ ವೇಷಾಸ್ತ್ರೀಯರ ಮನೆಗೆ ಹೋಗಿ ಮುಗ್ಧ ಸಂಗಮನಾಥ ಜಳಕ ಮಾಡಿ ಪೂಜೆ ಕುಂದ್ರದ್ರೊಳಗ ಓಣೆಗೆಲ್ಲ ಅಡ್ಡಾಡಿ ಹೇಳಿ ಬಂದ್ಬಿಟ್ಲು, ನಮ್ಮ ಕರ್ಮ ಕಳೆಯುವ ಯೋಗ ಈಗ ಬಂದದ. ಮುಗ್ಧ ಸಂಗಮನಾಥಂತ ಪರಮಾತ್ಮನ ರೂಪದೊಳಗೆ ಬಂದಾನ, ಬರ್ರಿ. ಅವನಿಂದ ಎಲ್ಲರೂ ಲಿಂಗ ದೀಕ್ಷೆಯನ್ನ ಪಡೆದುಕೊಂಡು ಪುನೀತರಾಗಿ ಕರ್ಮದ ನಂಟಿನಿಂದುಂಟಾದ ಈ ಚರ್ಮದ ಗಂಟಿಗೆ ಅಂಟಿಕೊಂಡಿರುವಂತಹದ್ದನ್ನ ಪಾಪವನ್ನ ಕಳ್ಕೊಂಬಿಡೋಣ. ಎಲ್ಲರೂ ಸ್ನಾನ ಮಾಡಿ 100+ ವೇಷಾಸ್ತ್ರೀಯರು ಆ ವಿಚಾರ ನಾರಿಯನ್ನೋ ವೇಷಾಸ್ತ್ರೀಯರ ಮನೆಗೆ ಬಂದ್ಬಿಟ್ರು ಎಲ್ಲಾರು. ಹೊತ್ತು ಹಂಡೂತನ ಮುಗ್ಧ ಸಂಗಮನಾಥ ಪೂಜಾ ಮಾಡಿಕೊಂಡ. ಪೂಜಾ ಮಾಡಿಕೊಂಡು ಅವರೆಲ್ಲರಿಗೂ ವೇಷಾಸ್ತ್ರೀಯರಿಗೆ ಆಶೀರ್ವಾದ ಮಾಡಿ ಉಪದೇಶ ಮಾಡಿ, ಇಂದಿನಿಂದ ನಮ್ಮ ಈ ಕರ್ಮದ ಪಾಪದ ಕೆಲಸ ಮುಗಿದೋತು ಅಂತ ಎಲ್ಲರೂ ಮುಗ್ಧ ಸಂಗಮನಾಥನಿಗೆ ಶರಣಾರ್ಥಿಯನ್ನೇ ಸಮರ್ಪಿಸಿ ಹೊತ್ತು ಹೊಂಟೆ ಮ್ಯಾಗ ಮುಗ್ಧ ಸಂಗಮನಾಥ ಬಸವಣ್ಣನವರ ಮಹಾಮನೆಗೆ ಬಂದ. ಬಸವಣ್ಣವ್ರು ಕೇಳ್ತಾರೆ, ಹೆಂಗಿತ್ತಪ್ಪ ವೇಷಾಸ್ತ್ರೀಯ ಮನೆಯೊಳಗೆ? ಏನ ಬಸವಣ್ಣ, ಬಸವ ಏನು ಹೇಳುದಪ್ಪ ಬಸವ, ವೇಷಾಸ್ತ್ರಿ ಮನೆಯೊಳಗ ಹೊತ್ತು ಹಂಡಲ್ ತನಕ ಪೂಜಾ ಮಾಡಿಕೊಂಡೆ, ನಿನ್ನ ನೆನೆಸಿದ್ ನೋಡಪ್ಪ ಬಸವ ಅಂತಾನೆ ಮುಗ್ಧ ಸಂಗಮನಾಥ.
ಗೊತ್ತಿಲ್ಲ ಮುಕ್ತ ಸಂಗಮನಾಥಗ ಏನನ್ನೋದು. ಅದಕ್ಕ ಮುಕ್ತ ಸಂಗಮನಾಥ, ಉಪ್ಪಲಗಿರಿಯ ಮುಕ್ತ ಸಂಗಮ. ಆತು ಸಂಗಮನಾಥ ಮಲ್ಲಿನಾಥನ ಮಲ್ಲಿಕಾರ್ಜುನನ ಅಪ್ಪಣೆ ಎಲ್ಲಾಗ್ಯದ ಅಲ್ಲಿಗೆ ದಯಮಾಡಿಸಿರಿ ಗುರುದೇವ. ಮುಂದಿನ ದಿನಮಾನಗಳಲ್ಲಿ ಕೂಡಲ ಸಂಗಮಕ್ಕೆ ನಾನು ಬರ್ತಾ ಇದ್ದೀನಿ, ನಮ್ಮ ನಿಮ್ಮ ದರ್ಶನ ಸಮಾಗಮ ಅಲ್ಲಿಯೇ ಆಗಲಿ. ಮುಕ್ತ ಸಂಗಮನಾಥ ಪಾದಾಚಾರಿಯಾಗಿ ಅಡ್ಡಾಡ್ತಾ ಅಡ್ಡಾಡ್ತಾ ಉಪ್ಪಲಗಿರಿಗೆ ಬಂದ. ಉಪ್ಪಲಗಿರಿಯ ಊರು ಹೊರಗ ಶಿವಾಲಯ, ಮಲ್ಲಿನಾಥನನ್ನೇ ಶ್ರೀಶೈಲದಿಂದ ಕರೆಯಿಸಿಕೊಂಡು ಪ್ರತಿಷ್ಠಾಪನೆ ಮಾಡಿಬಿಟ್ಟ. ಉಪ್ಪಲಗಿರಿ ಅನ್ನೋದು ಕಾಶಿ ರಾಮೇಶ್ವರ ಶ್ರೀಶೈಲ ಕ್ಷೇತ್ರ, ಪಾತಾಳ ಗಂಗಿ, ಹಾಲಭಾವಿ ಎಲ್ಲವನ್ನ ಊರು ಹೊರಗ ಕ್ಷೇತ್ರವನ್ನ ನಿರ್ಮಾಣ ಮಾಡಿಬಿಟ್ಟ ಮುಕ್ತ ಸಂಗಮನ. ಅಪ್ರತಿಮ ಅದ್ಭುತ ಪವಾಡ ಪುರುಷ ಸಣ್ಣ ವಯಸ್ಸಿನೊಳಗೆ. ಅಂತ ಮುಗ್ಧ ಸಂಗಮನಾಥ ಊರು ಹೊರಗೆ ಒಂದು ಶಿವಾಲಯದೊಳಗೆ ಜನ್ನಿ ಕಟ್ಟಿ ಅಂದ್ರೆ ಚೆನ್ನಮ್ಮನ ಕಟ್ಟಿ, ಅದು ಒಂದು ಬಾವಿ, ಹಾಲಬಾವಿ ತಯಾರು ಮಾಡಿದ, ಪಾತಾಳಗಂಗಿ ನಿರ್ಮಾಣ ಮಾಡಿದ, ಕಾಶಿ ರಾಮೇಶ್ವರ ತೀರ್ಥ ತಯಾರು ಮಾಡಿದ, ಕಾಶಿ ಹೊಂಡ ತಯಾರು ಮಾಡಿದ, ಆಕಳ ಬಾವಿ ಬಾಯಿಯಿಂದ ಬರುವ ತೀರ್ಥ ತಯಾರು ಮಾಡಿದ, ಜನ್ನಿ ಕಟ್ಟಿಗೆಯನ್ನು ತಯಾರು ಮಾಡಿದ. ಯಾರು ಜನ ದಿನನಿತ್ಯ ಬರೋರೇ ಬರೋರು, ತಮ್ಮ ಕರ್ಮಗಳನ್ನು ಕಳ್ಕೊಂಡು ಪಾವನರಾಗೋರು, ಏನೇನು ಇಚ್ಛೆಗಳ ಈಡೇರಿಸಿಕೊಳ್ಳಬೇಕಾಗಿತ್ತೋ ಮುಗ್ಧ ಸಂಗಮನಾಥನ ಸಾನ್ನಿಧ್ಯಕ್ಕೆ ಉಪ್ಪಲಗಿರಿಗೆ ಬಂತು, ಜನ್ಮವನ್ನು ಪಾವನ ಮಾಡಿಕೊಂಡು. ಅಂತ ಪ್ರಸಂಗದೊಳಗೆ ಯಾರೋ ಒಬ್ಬರು ಬೇರೆ ಊರಿನಿಂದ 8 ಶಿಷ್ಯರನ್ನ ಕರ್ಕೊಂಡು ಉಪ್ಪಲಗಿರಿದ ಬಹಳ ಹೇಳ್ತಾರ, ಎಲ್ಲಿ ಬೇಕಲ್ಲಿ ಬಹಳ ಪ್ರಸಿದ್ಧ ಆಗ್ಯದ, ಹೋಗಬೇಕಂತ ಬಂದರು. ಬಂದು ನೋಡ್ತಾರೆ ಪಾತಾಳ ಗಂಗಿ ಅನ್ನೋ ಒಂದು ಹೊಂಡದೊಳಗೆ 1,000 ಮುಳುಗಿ ಹೇಳ್ತಾರೆ, ಕಾಶಿ ರಾಮೇಶ್ವರ ತೀರ್ಥ ಅನ್ನೋ ಹೊಂಡದೊಳಗೆ 1,000 ಮುಳುಗಿ ಹೇಳ್ತಾರೆ, ಆಕಳ ಬಾವಿಯಿಂದ ಬರುವ ತೀರ್ಥದ ಕೆಳಗೆ ನಿಂತು ಎಲ್ಲ ಸ್ನಾನ ಮಾಡ್ತಾರ. ಇದನ್ನೆಲ್ಲ ನೋಡಿ ಅವ್ರಿಗೆ ಏನು ಸಂಗಮನಾತಿಮ ಭಾರಿ ಹಂಗ ಹಿಂಗ ಅಂತ ಹೇಳ್ತಾರ. ಅನಾಚಾರ, ಆಚಾರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಇಂಥ ಅನಾಚಾರಿಯನ್ನು ನೋಡಕ್ ನಾವು ಬಂದೇವಲ್ಲ. ಛೇ, ಬೇಡ ಬೇಡ ಬೇಡ, ಇಲ್ಲಿರುವುದು ಬೇಡ, ಮೈಲಿಗೆ ಹೊಲಸ ಆಚಾರ ಹಂಗ ಹಿಂಗ ಅನ್ಕೊಂತ 8 ಶಿಷ್ಯರನ್ನ ಕರ್ಕೊಂಡು, ನಡ್ರಿ ಬೇರೆ ಎಲ್ಲರ ನಮ್ಮ ಸ್ನಾನ ಪೂಜೆಗಾಗಿ ವ್ಯವಸ್ಥೆ ಹೋಗೋಣ. ಮಮದಾಪುರದ ಊರು ಹೊರಗಡೆ ಇರುವಂತ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಅವರು ಹೋಗಿ ವಸತಿ ಇದ್ದ. ಮರುದಿವಸ ಮುಂಜಾನೆ ಸ್ನಾನ ಪೂಜೆ ಮಾಡ್ಕೋಬೇಕಲ್ಲ, 8 ಶಿಷ್ಯರೊಳಗೊಬ್ಬ ಶಿಷ್ಯ ಹೂಪತ್ರಿ ಬುಟ್ಟಿಯೊಳಗೆ ಹಾಕೊಂಡು ಹೂಪತ್ರಿ ತಂದು ಗುರುಗಳ ಪೂಜಾಕ್ಕೆ ಮುಂದಿಟ್ಟ. ಲಿಂಗೈಗೆ ಏರ್ಸಾಕ ಬುಟ್ಟಿಯೊಳಗಿನ ಕೈ ಹಾಕುದ್ರೊಳಗ ಅಪಚಾರಗೈದು ಬಂದಿದ್ರಲ್ಲ ಮುಕ್ತ ಸಂಗಮನಾಥ ಅನಾಚಾರವಂತ ಅಂತ. ಬುಟ್ಟಿಯೊಳಗೆ ಕೈ ಹಾಕುದ್ರೊಳಗ ಕೈಗೆ ಮಿಡಿನಾಗರ ಕಡಿದು 8 ಗುರುಗಳಾದ ಆ ವ್ಯಕ್ತಿ ತೀರಿಕೊಂಡ್ಬಿಟ್ಟ. 8 ಶಿಷ್ಯರೊಳಕತ್ತಿ ಗರ್ಭಗುಡಿಯಲ್ಲಿರೋ ಮಲ್ಲಿಕಾರ್ಜುನ ನುಡಿತಾದ, ನನ್ನ ಮಗನಿಗೆ ಉಪ್ಪಲಗಿರಿಯಲ್ಲಿ ಅಪಚಾರ ಮಾಡಿ ಬಂದ ಕಾರಣಕ್ಕಾಗಿ ನಿಮ್ಮ ಗುರುವಿಗೆ ಈ ಶಿಕ್ಷೆ. ನಿಮ್ಮ ಗುರು ಪುನಃ ಮತ್ತೆ ಬದುಕಬೇಕಾದರೆ ಉಪ್ಪಲಗಿರಿಗೆ ಹೋಗಬೇಕು, ಉಪ್ಪಲದಿನ್ನಿಗೆ ಹೋಗಿ ನನ್ನ ಒಡಲ ಕುಡಿಯಿಂದ ನೀವು ಪ್ರಾಣದಾನವನ್ನ ಮಾಡಿಕೊಳ್ಳಬೇಕು. 8 ಶಿಷ್ಯರು ತಮ್ಮ ಗುರುವಿನ ಹೆಣ ಹೊತ್ಕೊಂಬಂದು ಉಪ್ಪಲದಿನ್ನಿಯ ಹೊರಗಡೆ ಇರುವಂತ ಶಿವಾಲಯದ ಕಟ್ಟಿ ಮ್ಯಾಲೆ ಹಾಕಿದ್ರು. 8 ಶಿಷ್ಯರಂತ, ತಪ್ಪಾದ್ರೆಪ್ಪ ಅಯ್ಯಪ್ಪ ಸಂಗಮನಾಥ ಕ್ಷಮಾ ಮಾಡಿ. ಸಂಗಮನಾಥ ಅಂತಾನೆ, ಏ
ನಾವು ಅನಾಚಾರಿಗಳಪ್ಪ, ನಾವು ಆಚಾರವಂತರಲ್ಲ, ಅನಾಚಾರಿಗಳು. ನಮ್ಮಂತರು ನಿಮ್ಮಂತ ದೊಡ್ಡವರು ಬರುವುದೇ? ಏಹೇ ಆಗದು, ನಿಮ್ಮ ಹೆಣ ನೀವು ತಗೊಂಡು ಹೋಗಿಬಿಟ್ರಿ. ಅವರಂತಾರ, ನಮ್ಮ ಗುರುಗಳಿಗೆ ಗುರುತಿಲ್ಲ, ಕ್ಷಮಾ ಮಾಡ್ರಿ, ಕ್ಷಮಾ ಮಾಡ್ರಿ ಅಂದಾಗ ಯಾರು ಸಾವಿರಾರು ಜನ ಯಾವ ಕೂಪದೊಳಗ, ಪಾತಾಳ ಗಂಗೆಯೊಳಗ, ಹಾಲಬಾವಿಯೊಳಗ, ಕಾಶಿ ರಾಮೇಶ್ವರ ತೀರ್ಥದೊಳಗ, ಕಾಶಿ ಕೂಪದೊಳಗ ಜನ್ನಿಗೆ ಕಟ್ಟಿ ಬಾವಿಯೊಳಗ ಯಾರ್ಯಾರ ಮುಳುಗಿ ಹೇಳಿ ನೀರ ಹೊಲಸಂತ ಹೋಗಿದ್ರಲ್ಲ, ಇವರೆಲ್ಲ ಅದೇ ನೀರನ್ನೇ ತಂದು ಗುರುಗಳ ತಲೆಯ ಮೇಲೆ ಮುಗ್ಧ ಸಂಗಮನಾಥ ಹಾಕಿಬಿಟ್ಟಾಗ ಗುರು ಬದುಕ್ತಾದಾನೇ, ಎದ್ದು ಕೂಡ್ತಾನ. ಗುರುಗಳಿಗೆ ಅನಿಸ್ತು, ಪ್ರಾಯಶ್ಚಿತ ಪಡ್ಕೊಂಡು, ಸಂಗಮನಾಥ ನನಗೆ ಗುರ್ತಾಗಲಿಲ್ಲಪ್ಪ, ಗುರ್ತಾಗಲಿಲ್ಲ ನೀ ಇಂಥ ದೊಡ್ಡ ಶಕ್ತಿವಂತ ಅನ್ನೋದು. ಕಾರಣ ನಿನಗೆ ನಾನು ನಿಂದೆ ಮಾಡಿದೆ, ಅಪವಾದ ಕೊಟ್ಟೆ, ನೀ ಶುಚಿ ಇಲ್ಲ, ಅನಾಚಾರ ಅಂತ ಅಂದ್ಯ. ಅದಕ್ಕೆ ಪ್ರಾಯಶ್ಚಿತವಾಗಿ ನನ್ನ ಜೀವ ಇಡೋದಿಲ್ಲ ಅಂತ ಶಿಷ್ಯರ ಕೈಯೊಳಗಿತ್ತಲ್ಲ ಖಡ್ಗ, ಖಡ್ಗ ತಗೊಂಡು ತನ್ನ ರುಂಡವನ್ನೇ ಕತ್ತರಿಸಿಕೊಂಡು ಬಿಟ್ಟ ಗುರುದೇವ. 8 ಜನ ಶಿಷ್ಯರು, ನಮ್ಮ ಗುರುಗಳೇ ಹೋಗಿಬಿಟ್ರಂದ ಬಳಿಕ ನಾವಿದ್ದೇನು ಸಾರ್ಥಕ ಅಂತ ಅವರು ಒಬ್ರು 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 8 ಜನ ಖಡ್ಗವನ್ನು ತೆಗೆದುಕೊಂಡು ತಮ್ಮ ಶಿರವನ್ನೇ ಕತ್ತರಿಸಿಕೊಳ್ತಾದರ. ರುಂಡ ಮುಂಡಗಳೆಲ್ಲ ಬಿದ್ದು ಬಿಟ್ಟು 9 ದೇಹಗಳು ಬಿದ್ದು ಭಕ್ತ ಸಂಕುಲ ಎಲ್ಲ ಕೂಡಿಬಿಡಿತ್ತು. 9 ಹೆಣ ಬಿದ್ದಾವ ಶಿವಾಲಯದ ಮುಂಭಾಗದಲ್ಲಿ. ಮುಗ್ಧ ಸಂಗಮನಾಥ ಕಟ್ಟಿ ಮ್ಯಾಲ ನೋಡ್ತಾ ಕೂತ್ಕೊಂಡಾನ. ಸುತ್ತಮುತ್ತ ಹಳ್ಳಿಯ ಜನ, ಉಪ್ಪಲಗಿರಿಯೊಳಗಿರೋ ಜನ ಎಲ್ಲರೂ ನಾ ನೀ ಅಂತ ಕೂಡಿಬಿಟ್ಟು ನಡೆದ ವೃತ್ತಾಂತವೆಲ್ಲವನ್ನ ಮುಗ್ಧ ಸಂಗಮನಾಥರು ತಿಳಿಸ್ತಾ ಇದ್ದಾರೆ. ಇದಕ್ಕೇನು ಕಾರಣ? ಇದೇ ಕಾರಣ. ಹಿಂಗಾತು, ಅವರೆಲ್ಲ ಜೀವ ಹೊಡ್ಕೊಂಡು ಜನ ಅಂತಾರೆ, ಯಪ್ಪ ದೊಡ್ಡ ಅಪವಾದ, 9 ಜನ ಉಪ್ಪಲಗಿರಿಯೊಳಗೆ ಸಂಗಮನಾಥನ ಸಾನ್ನಿಧ್ಯದೊಳಗೆ ಖಡ್ಗದಿಂದ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ರುಂಡ ಚಂಡಾಡಿಕೊಂಡು ಸ್ವತಃ ತಾವೇ ಅಂದ್ರೆ, ಸೂರ್ಯ ಚಂದ್ರಾದಿಗಳು ಇರೋ ತಕ್ಕ ಈ ಅಪವಾದ ತಪ್ಪೋದಿಲ್ಲ, ಯಪ್ಪ ಉದ್ಧಾರ ಮಾಡು ತಂದೆ ಅಂತ ಎಲ್ಲ ಜನ ಸಂಗಮನಾಥನಿಗೆ ಸಾಷ್ಟಾಂಗ ಪ್ರಣಾಮ ಹಾಕಿ ಸಾಷ್ಟಾಂಗ ಪ್ರಣಾಮ ಹಾಕಿದಾಗ ಮುಗ್ಧ ಸಂಗಮನಾಥ ಅಂತಾನೆ, ಗುರು ಏನು ತನ್ನ ರುಂಡವನ್ನ ಚಂಡಾಡಿಕೊಂಡಿದ್ನಲ್ಲ ಆ ರುಂಡವನ್ನ ಎಡಗೈಯೊಳಗೆ ಹಿಡಿದು ಮುಗ್ಧ ಸಂಗಮನಾಥ ಅಂತಾನೆ, ನಡುನಾಡ ಶ್ರೀಗಿರಿ ಶ್ರೀಶೈಲವೆಂಬುದು ಉಪ್ಪಲದಿನ್ನಿ ನಿಜವಾಗಿದ್ದಲ್ಲಿ ಈ ರುಂಡ ಮುಂಡಕ್ಕೆ ಹತ್ತಿ ಜೀವ ತುಂಬಲಿ ಅಂತ ಕೈ ಬಿಟ್ಟು ಬಿಟ್ಟ, ರುಂಡ ಮುಂಡಕ್ಕೆ ಹೋಗಿ ಹತ್ತಿ ಗುರು ಬದುಕ್ತಾದಾನೆ. ಗುರು ಬದುಕಿ ಬಿಟ್ಟ. ಶಿಷ್ಯರ ಸರದಿ, ಶಿಷ್ಯರ ಪಾಳೆ. ಕಾಶಿ ಗಂಗಾ ನದಿಯೊಳಗೆ ಮಾಡಿರುವಂತಹ ಸ್ನಾನದ ಪ್ರತಿಫಲ ಈ ಶಿವಾಲಯದ ಮುಂದೆ ಇರುವಂತಹ ಕಾಶಿ ಕೂಪದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಬರುವ ಹಾಗಿದ್ದರೆ ಈ ರುಂಡ ಹತ್ತಲಿ ಅಂದ್ಬಿಟ್ಟ, 2ನೇ ರುಂಡ ಹೋಗಿ ಶಿಷ್ಯನಿಗೆ ಹತ್ತಿ ಬಿಡಿತು, ಬದುಕಿ ಬಿಟ್ಟ. ಪ್ರತಿ ಯುಗಾದಿ 3 ವರ್ಷಕ್ಕೊಮ್ಮೆ ಯುಗಾದಿ ಪಾಡ್ಯದಂದು ಬಸವಣ್ಣನ ಕೊಂಬಿನ ಮಧ್ಯದಲ್ಲಿ ಬರುವ ಸೂರ್ಯ ಕಿರಣದಿಂದ ಅಂದು ಯಾರು ಈ ಶ್ರೀಶೈಲ ಮಲ್ಲಯ್ಯನಿಗೆ ಅಭಿಷೇಕ ಮಾಡಿ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವುದು ನಿಜವಾಗಿದ್ದಲ್ಲಿ ಈ ರುಂಡ ಹೋಗಿ ಹತ್ತಲಿ ಎಂದ ಸಂಗಮನಾಥ ಕೈಯೊಳಗಿನ ರುಂಡ ಹೋಗಿ ಮುಂಡಕ್ಕೆ ಹತ್ತಿ ಬದುಕ್ತಾದ. ರಾಮೇಶ್ವರ ತೀರ್ಥದಲ್ಲಿ ಮಾಡಿದ ಸ್ನಾನದ ಪ್ರತಿಫಲ ಈ ಉಪ್ಪಲದಿನ್ನಿಯ ರಾಮೇಶ್ವರ ತೀರ್ಥದಲ್ಲಿ ಮಾಡಿದ್ದಕ್ಕೆ ಬರೋ ಹಾಗಿದ್ರೆ ಈ ರುಂಡ ಹತ್ತಲಿ ಎಂದ. ಆ ರುಂಡ ಹೋಗಿ ಹತ್ತುತ್ತಾದ ಮುಂಡಕ್ಕೆ ಜೀವ ಬರುತ್ತಾದ.
ಶಿವಾಲಯಕ್ಕೆ ಮಲ್ಲಿನಾಥನಿಗೆ ಬಿಟ್ಟ ಜನ್ನಿಗೆ ಆಕಳುಗಳನ್ನು ರಕ್ಷಣೆ ಮಾಡಿದರೆ ಮೋಕ್ಷ ಫಲ ಪ್ರಾಪ್ತಿಯಾಗುವಂತಿದ್ದರೆ ಈ ರುಂಡ ಹತ್ತಲಿ ಅಂದುಬಿಟ್ಟ. ಹೋಗಿ ಶಿಷ್ಯನ ರುಂಡ ಹತ್ತಿತು, ಬದುಕಿದ. ಶ್ರೀಶೈಲ ಗಿರಿಗೆ ಹೋದ ಪುಣ್ಯದ ಫಲ ಈ ಉಪ್ಪಲಗಿರಿಗೆ ಬಂದಲ್ಲಿ ದಕ್ಕುವುದೇ ಆದರೆ, ಅಂತಹ ಫಲ ಇಲ್ಲಿ ಬರುವುದೇ ಆದರೆ ಈ ರುಂಡ ಹೋಗಿ ಹತ್ತಲಿ ಅಂದ. ಕೈಯೊಳಗಿನ ರುಂಡ ಹೋಗಿ ಶಿಷ್ಯನ ಮುಂಡಕ್ಕೆ ಹತ್ತಿಬಿಡಿತು. ಉಪ್ಪಲಗಿರಿಯಲ್ಲಿ ಸೂರ್ಯ ಚಂದ್ರಾದಿಗಳು ಇರುವವರೆಗೆ ಶ್ರೀಶೈಲ ಮಲ್ಲಯ್ಯ ಅಲ್ಲಿಂದ ಇಲ್ಲಿ ಅದಾನೆ ಎನ್ನುವುದಾಗಿದ್ದರೆ ಇಲ್ಲಿ ಬಂದವರಿಗೆ ಮುಕ್ತಿ ದೊರಕುವುದಾದರೆ ಈ ರುಂಡ ಹತ್ತಲಿ ಅಂದುಬಿಟ್ಟ. ಆ ರುಂಡ ಹತ್ತಿತು. ಫಲಸಂತಾನ ಪ್ರಾಪ್ತಿಯಾಗದೇ ಇರುವವರು ಆಕಳ ಬಾವಿಯಿಂದ ಬರುವಂತಹ ನೀರನ್ನೇ ಸ್ವೀಕಾರ ಮಾಡಿ ಫಲಪ್ರಾಪ್ತಿ ಮಾಡಿಕೊಳ್ಳುವುದು ಸತ್ಯವಾಗಿದ್ದಲ್ಲಿ ಈ ರುಂಡ ಹತ್ತಲಿ ಅಂದುಬಿಟ್ಟ. ಅದೊಂದು ರುಂಡ ಹೋಗಿ ಹತ್ತಿಬಿಟ್ಟಿತ್ತು. ಉಪ್ಪಲಗಿರಿ ನಡುನಾಡ ಶ್ರೀಶೈಲ ಗಿರಿಯ ಶಕ್ತಿ ಕೀರ್ತಿಯನ್ನ ಒಂದೊಂದು ರುಂಡಕ್ಕೂ ಉದಾಹರಣೆಯಾಗಿ ಹೇಳ್ತಾ ಸಂಗಮನಾಥ ಉಪ್ಪಲದಿನ್ನಿಯ ಕೀರ್ತಿ ಪತಾಕೆಯನ್ನ ಉಪ್ಪಲದಿನ್ನಿ ಉಪ್ಪಲಗಿರಿಯೊಳಗಿರುವ ಕ್ಷೇತ್ರದ ಶಕ್ತಿ ಮಹತ್ವ ಮಹಾತ್ಮೆಯನ್ನ ಕೂಡಿದ ಜನರೆಲ್ಲರೆದುರಿಗೂ ಹೇಳ್ತಾನ. ಅಂಥ ಮುಗ್ಧ ಸಂಗಮನಾಥ ಉಪ್ಪಲಗಿರಿಯೊಳಗೆ ಕಲ್ಯಾಣದಿಂದ ಬಂದು ವಾಸ ಮಾಡಿಬಿಟ್ಟ. ಮುಗ್ಧ ಸಂಗಮನಾಥನ ಚರಿತೆಯನ್ನ ಬಸವ ಪುರಾಣದಲ್ಲಿ ಭೀಮ ಕವಿಗಳು ಬಿಂಬಿಸ್ತಾರ, ಬರೀತಾರೆ.